भीमा टीवी न्यूज के स्वागत इंदिन सुद्दिगळन्नु नोड्ता होगोण। बेळगाविय चिक्कोडियल्लि बुधवार प्रजाध्वनि बस यात्रे प्रयुक्त नडेद समावेशदल्लि एआईसीसी प्रधान कार्यदर्शि रणदीप सिंग सुर्जेवाला केपीसीसी अध्यक्ष डिके शिवकुमार विधानसभा विरोध पक्ष नायक सिद्धरामय्य विधान परिषत् विरोध पक्ष नायक विके हरिप्रसाद प्रचार समिति अध्यक्ष एंबि पाटील कार्याध्यक्ष सलीम अहमद सेरिदंते अनेकरु भागवहिसिदरु। माजी प्रधानी लाल बहदूर शास्त्री मेरु व्यक्तित्वदवरु नम्मेल्लरिगू प्रेरणेयागलि अंत मुख्यमंत्री बसवराज बोम्मायि हेळिदारे। देशद माजी प्रधानी लाल बहदूर शास्त्री 57ने पुण्यतिथि अंगवागि प्रतिमेगे मालार्पणे माडिद नंतर अवरु माध्यमदवरोंदिगे मातनाडिदरु। मुख्यमंत्री बसवराज बोम्मायि रेस कोर्स अधिकृत निवास स्मशान कार्मिकरोंदिगे बेळगिन उपहार सेविसिदरु। हिंदुळिद वर्गगळ कल्याण खाते सचिव कोटा श्रीनिवास पूजारी सचिवराद गोविंद कारजोळ आरग ज्ञानेंद्र अलेमारी अभिवृद्धि निगमद अध्यक्ष के देवेंद्रनाथ नाथ माजी संसद चलवादि नारायण स्वामी उपस्थितरिद्दरु। ಮುಂದಿನ ದಿನಗಳಲ್ಲಿ ನೇಕಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವ 25 ತಾಲ್ಲೂಕುಗಳಲ್ಲಿ ಮಿನಿ ಟೆಕ್ಸ್‌ಟೈಲ್ ಪಾರ್ಕ್ ಸ್ಥಾಪಿಸುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು। ವಿದ್ಯುತ್ ಮಗ ನೇಕಾರರು ಮತ್ತು ಕಾರ್ಮಿಕರಿಗೆ ಡಿಬಿಟಿ ಮೂಲಕ ನೇಕಾರ್ ಸಮ್ಮಾನ್ ಯೋಜನೆಯ ಸಹಾಯಧನ ವರ್ಗಾವಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು। ಹತ್ತಿಯ ಸಂಸ್ಕರಣೆಯಿಂದ ವಸ್ತ್ರ ತಯಾರಿಕೆ ಸಿದ್ಧ ಉಡುಪು ತಯಾರಿಕೆ ವರೆಗಿನ ಎಲ್ಲಾ ಹಂತಗಳ ಸೌಲಭ್ಯಗಳನ್ನು ಒಳಗೊಂಡ ಮಿನಿ ಟೆಕ್ಸ್‌ಟೈಲ್ ಪಾರ್ಕ್ ಸ್ಥಾಪಿಸುವ ಮೂಲಕ ನೇಕಾರರಿಗೆ ಅನುಕೂಲ ಮಾಡಿಕೊಡುವಂತೆ ಅವರು ತಿಳಿಸಿದರು। हसु मई तोळसलु करेगे होद युवक मुळुगि सावनप्पिरुव घटने शिवमोग्ग जिल्लेय सोरभ तालूकिन कुप्पगटे समीपद केरेयल्लि नडेदिदे। मनेय आकळन्न मई तोळसोदक्के केरेगे होगिद्द उमेश नीरिनल्लि मुळुगि सावनप्पिद्दारे। हग्ग समेतवागि उमेश अवरन्न एळेदुकोंडु होगिदे हसु। इदर परिणाम नीरिनल्लि मुळुगि अवरु सावनप्पिद्दारे। अग्निशामक दळद सिब्बंदि कार्याचरणे नडेसि युवकन मृतदेहवन्न मेलक्के एत्तिद्दारे। सोरभ पोलीस ठाणेयल्लि प्रकरण दाखलागिदे। ಯೋಜನೋತ್ಸವ ಉದ್ಘಾಟನೆ ಮಾಡಲಿರುವ ಮೋದಿಗೆ ವಿಶಿಷ್ಟ ಉಡುಗೊರೆ ನೀಡೋದಕ್ಕೆ ಕಲಾವಿದರೊಬ್ಬರು ಸಿದ್ಧವಾಗಿದ್ದಾರೆ। ಬಿದರಿ ಕಲೆಯಲ್ಲಿ ಅರಳಿದ ವಿವೇಕಾನಂದ ಮೂರ್ತಿಯನ್ನು ನೀಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ। ಗರಗ ಹಾಗೂ ಬೆಂಗೇರಿಯಲ್ಲಿ ರಾಷ್ಟ್ರಧ್ವಜ ತಯಾರಿಸಲಾಗುತ್ತೆ। ಬೀದರ್ನ ಬಿದರಿ ಕಲೆಯಲ್ಲಿ ಅರಳಿದ ವಿವೇಕಾನಂದ ಮೂರ್ತಿ ನಿಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ। ಹಾವೇರಿಯ ಏಲಕ್ಕಿ ಹಾರದಿಂದ ಪ್ರಧಾನಿ ಮೋದಿ ಅವರನ್ನು ಸನ್ಮಾನಿಸೋದಕ್ಕೆ ಸಿದ್ಧತೆ ನಡೆದಿದೆ। ರಾಷ್ಟ್ರಧ್ವಜಕ್ಕೆ ಟೀ ಕೂಡ್ನಿಂದ ಚೌಕಟ್ಟು ಹಾಕಿ ಮೋದಿಗೆ ಉಡುಗೊರೆ ನೀಡೋದಕ್ಕೆ ತಯಾರಾಗಿದ್ದಾರೆ। ಬೂತ್ ವಿಜಯ ಅಭಿಯಾನಕ್ಕೆ ಬಂದ ಶಾಸಕರನ್ನ ಸ್ಥಳೀಯರು ನೀರಿಳಿಸಿದಂತ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ 2ನೇ ವಾರ್ಡ್ನಲ್ಲಿ ನಡೆದಿದೆ। ಶಿರಹಟ್ಟಿ ಬಿಜೆಪಿ ಶಾಸಕ ರಾಮಣ್ಣ ಲಮಾಣಿ ಅವರಿಗೆ ಗೆರಾವ್ ಹಾಕಿದ್ದಾರೆ 106 ಜನರು। ಶಾಸಕ ರಾಮಣ್ಣ ಅವರನ್ನ ಹಿಕ್ಕಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಹಿಳೆಯರು ಹಾಗೂ ಯುವಕರು। ಜನರ ರೋಷಾವೇಶಕ್ಕೆ ಶಾಸಕ ರಾಮಣ್ಣ ಕಂಗಾಲಾಗಿ ಹೋಗಿದ್ದಾರೆ। ನಾವು ಮಾಡಿದ್ದೇವೆ ಅಂತ ನೀ ಶಾಸಕ ಆಗಿದ್ದಿ ಅಂತ ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ। 5 ವರ್ಷದ ಬಳಿಕ ಇತ್ತ ಸುಳ್ದಿದ್ದಿ ಯಾವ ಮೂಲ ಸೌಕರ್ಯ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ।
ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಬಾಣಸಂದ್ರ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡ ಬೇಮಿಲ್ ಕಾಂತರಾಜ್ ಅವರ ಕಟೌಟ್ ಇತ್ತು. ಇದರಿಂದ ವಾಹನ ಸವಾರರಿಗೆ ತೊಂದರೆಯಾಗಿರುವ ಆರೋಪ ಕೇಳಿಬಂದಿದೆ. ಸುಮಾರು 35 ಅಡಿ ಕಟೌಟ್ ನಿಲ್ಲಿಸಿದ್ದು ಇದರ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ 151 ಎಯ ನಾಮಫಲಕ ಇದೆ. ಈ ಫಲಕವು ಕಣ್ಣಿಗೆ ಕಾಣದ ರೀತಿಯಲ್ಲಿದ್ದು ಮೈಸೂರಿನಿಂದ ಬೀದರ್ ಜೇವರ್ಗಿವರೆಗೂ ಸಂಪರ್ಕ ಮಾಡುವ ರಸ್ತೆ ಇದಾಗಿದೆ. ಮೈಸೂರು ಕಡೆಯಿಂದ ಬರುವ ವಾಹನಗಳು ಹಾಗೂ ಜೇವರ್ಗಿ ಕಡೆಯಿಂದ ಬರುವ ವಾಹನಗಳು ನಾಮಫಲಕವಿಲ್ಲದ ಕಾರಣ ದಾರಿ ತಪ್ಪಿ ತುರುವೇಕೆರೆಯಿಂದ ತಿಪ್ಟೂರು ಮೂಲಕ ಪರಸ್ಪರ ಹಾದು ಹೋಗುವ ಪರಿಸ್ಥಿತಿ ಬಂದಿದೆ ಎನ್ನಲಾಗಿದೆ. ಹಸುವಿನ ಕರುವಿನೊಂದಿಗೆ ಅಸಹಜ ಲೈಂಗಿಕ ಕ್ರಿಯೆಗೆ ಯತ್ನಿಸಿದಂತಹ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಸುಂದರಪಾಳ್ಯ ಗ್ರಾಮದಲ್ಲಿ ಘಟನೆ ನಡೆದಿದೆ. ರಾಮರೆಡ್ಡಿ ಎಂಬುವರಿಗೆ ಸೇರಿದ ಹಸುವಿನ ಕರುವಿನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಶಫಿ ಉಲ್ಲಾನೋ ವ್ಯಕ್ತಿ. ಈ ಹಿಂದೆ ಹಸುವಿನ ಮೇಲೆ ಅತ್ಯಾಚಾರ ಮಾಡಿ ಆತ ಸಿಕ್ಕಿಬಿದ್ದಿದ್ದ ಗ್ರಾಮಸ್ಥರೇ ಬುದ್ಧಿ ಹೇಳಿ ಸುಮ್ಮನಾಗಿದ್ರು. ಆದರೆ ಮತ್ತೆ ಹಳೆ ಚಾಳಿ ಮುಂದುವರೆಸಿರುವ ಆರೋಪಿ ಶಫಿ ಉಲ್ಲಾ ಸಿಕ್ಕಿಬಿದ್ದಿದ್ದಾನೆ. ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಬೇತಮಂಗಲ ಪೊಲೀಸರು. ಜೆಡಿಎಸ್ ಶಾಸಕರ ಅಭಿನಂದನಾ ಸಮಾರಂಭದಲ್ಲಿ ಊಟಕ್ಕಾಗಿ ನೂಕುನುಗ್ಗಲು ನಡೆದಿದೆ. ಯಾದಗಿರಿ ಜಿಲ್ಲೆಯ ಗುರು ಮಡ್ಕಲ್ ಪಟ್ಟಣದಲ್ಲಿ ಕಾರ್ಯಕ್ರಮದಲ್ಲಿ ಈ ರೀತಿ ನೂಕುನುಗ್ಗಲು ಉಂಟಾಗಿದೆ. ನಾ ಮುಂದೆ ತಾ ಮುಂದೆ ಅಂತ ಕೈಯಲ್ಲಿ ಪ್ಲೇಟ್ ಹಿಡ್ಕೊಂಡು ಜನ ಬಡ್ದಾಡ್ಕೊಂಡಿದ್ದಾರೆ. ರೈಸ್ ಹಾಗೂ ಹುಗ್ಗಿರುವ ಪಾತ್ರೆಗಳಿಗೆ ಮುಗಿ ಬಿದ್ದಿದ್ದಾರೆ ಜನ. ಸಿಗುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಮಹಿಳೆಯರು ಪುರುಷರು ಎನ್ನದೆ ನೂರಾರು ಜನರು ಊಟಕ್ಕಾಗಿ ನೂಕುನುಗ್ಗಲು ನಡೆಸಿದ್ರು. ಅಂಬೇಡ್ಕರ್ ಹಾಗೂ ಬಾಬು ಜಗಜ್ಜೀವನ್ ರಾವ್ ಮೂರ್ತಿ ಪ್ರತಿಷ್ಠಾಪನೆಗೆ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಘಟನೆ ನಡೆದಿದೆ. ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರ್ ಹಾಗೂ ಅವರ ಪುತ್ರ ಶರಣಗೌಡ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಈ ರೀತಿ ನೂಕುನುಗ್ಗಲು ಉಂಟಾಗಿದೆ.